ನಮಸ್ಕಾರ, ನಾನು ನಿಮ್ಮ ನರೇಂದ್ರ ಕುಮಾರ್ ಕೋಟ. 10ನೇ ತರಗತಿಯ ಸಮಾಜ ವಿಜ್ಞಾನದ ವಿಶೇಷ ಸರಣಿ ಸಿಂಚನ ಬಹುಮುಖ್ಯ ಪ್ರಶ್ನೆಗಳ ಅವಲೋಕನ ಕಾರ್ಯಕ್ರಮಕ್ಕೆ ಸ್ವಾಗತ. 2 ಅಂಕದ ಒಟ್ಟು 28 ಪ್ರಮುಖವಾದ ಪ್ರಶ್ನೆಗಳು ನೋಡಲಿಕ್ಕಿದ್ದೇವೆ. ಈಗಾಗಲೇ ಮೊದಲ ಸಂಚಿಕೆಯಲ್ಲಿ 15 ಪ್ರಶ್ನೆ ನೋಡಿದ್ದೇವೆ. ಈಗ 2ನೇ ಸಂಚಿಕೆಯಲ್ಲಿ ಉಳಿದ 13 ಪ್ರಶ್ನೆಗಳನ್ನು ನಾವೀಗ ನೋಡೋಣ. 2ನೇ ಸಂಚಿಕೆಯ ಮೊದಲನೆಯ ಪ್ರಶ್ನೆ, ಭಾರತ ಮತ್ತು ಅಮೆರಿಕಾ ದೇಶಗಳ ಪರಸ್ಪರ ಸೌಹಾರ್ದತೆ ಹೇಗಿದೆ ಎಂಬುದನ್ನು ವಿವರಿಸಿ. 1. ಭಯೋತ್ಪಾದನೆಯನ್ನು ಹತ್ತಿಕ್ಕುವಲ್ಲಿ 2 ರಾಷ್ಟ್ರಗಳ ಮಧ್ಯೆ ಸಮಾನ ಹಿತಾಸಕ್ತಿ ಇದೆ. 2. ವಿದೇಶಿ ವ್ಯಾಪಾರ ಉತ್ತಮ ಬಾಂಧವ್ಯ ಹೊಂದಿದೆ. 3. ವಿಜ್ಞಾನ ಮತ್ತು ತಾಂತ್ರಿಕತೆಯಲ್ಲಿ ಉತ್ತಮ ಬಾಂಧವ್ಯ ಹೊಂದಿದೆ. 4. ಬಾಹ್ಯಾಕಾಶ ಶಿಕ್ಷಣ ಕ್ಷೇತ್ರಗಳಲ್ಲಿ ಉತ್ತಮ ಬಾಂಧವ್ಯ ಹೊಂದಿದೆ. 5. ಜಾಗತಿಕ ಶಾಂತಿಯನ್ನು ಉಳಿಸುವ ನಿಟ್ಟಿನಲ್ಲಿ 2 ರಾಷ್ಟ್ರಗಳು ಸಮಾನ ಧೋರಣೆ ಹೊಂದಿವೆ. ಪ್ರಶ್ನೆ ಸಂಖ್ಯೆ 2. ಸಾಮಾಜಿಕ ಸ್ತರ ವಿನ್ಯಾಸದ ಲಕ್ಷಣಗಳು ಯಾವುವು? 1. ಸಾಮಾಜಿಕವಾದುದು. 2. ಸರ್ವ ವ್ಯಾಪಕವಾದುದು. 3. ಪುರಾತನವಾದುದು. 4. ವಿವಿಧ ಸ್ವರೂಪಗಳಲ್ಲಿವೆ. ಪ್ರಶ್ನೆ ಸಂಖ್ಯೆ 3. ಸಾಮಾಜಿಕ ಸ್ತರ ವಿನ್ಯಾಸದ ಪ್ರಮುಖ ರೂಪಗಳು ಯಾವುವು? 1. ಆದಿವಾಸಿ ಸಮಾಜ. 2. ಗುಲಾಮಗಿರಿ. 3. ಎಸ್ಟೇಟ್ ಪದ್ಧತಿ. 4. ವರ್ಣ ವ್ಯವಸ್ಥೆ. 5. ಜಾತಿ ವ್ಯವಸ್ಥೆ. 4ನೆಯ ಪ್ರಶ್ನೆ, ಭಾರತದ ಪ್ರಾಕೃತಿಕ ವಿಭಾಗಗಳು ಯಾವುವು? 1. ಉತ್ತರದ ಪರ್ವತಗಳು. 2. ಉತ್ತರದ ಮೈದಾನಗಳು. 3. ಪರ್ಯಾಯ ಪ್ರಸ್ಥಭೂಮಿ. 4. ಕರಾವಳಿ ಮೈದಾನ ಮತ್ತು ದ್ವೀಪಗಳು. ಪ್ರಶ್ನೆ ಸಂಖ್ಯೆ 6. ಪಶ್ಚಿಮ ಘಟ್ಟಗಳು ಪೂರ್ವ ಘಟ್ಟಗಳ ವ್ಯತ್ಯಾಸಗಳು ಯಾವುವು? ಪಶ್ಚಿಮ ಘಟ್ಟಗಳು 1. ಎತ್ತರವಾಗಿವೆ. 2. ನಿರಂತರವಾಗಿದೆ. 3. ನದಿ ಕಣಿವೆಗಳಿಂದ ಪ್ರತ್ಯೇಕಿಸಿಲ್ಲ. ಪೂರ್ವಘಟ್ಟಗಳು 1. ಎತ್ತರವಾಗಿಲ್ಲ. 2. ನಿರಂತರವಾಗಿಲ್ಲ. 3. ನದಿ ಕಣಿವೆಗಳಿಂದ ಪ್ರತ್ಯೇಕಗೊಂಡಿವೆ. 7ನೇ ಪ್ರಶ್ನೆ, ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿ ಮೈದಾನಗಳ ವ್ಯತ್ಯಾಸಗಳನ್ನು ತಿಳಿಸಿ. ಪಶ್ಚಿಮ ಕರಾವಳಿ 1. ಪಶ್ಚಿಮ ಘಟ್ಟ ಮತ್ತು ಅರಬ್ಬಿ ಸಮುದ್ರಗಳ ನಡುವೆ ಕಂಡುಬರುತ್ತವೆ. 2. ಉತ್ತರದ ಕಚ್ ಕಾರಿಯಿಂದ ಕನ್ಯಾಕುಮಾರಿಯ ನಡುವೆ ಕಂಡುಬರುತ್ತೆ. 3. ಅಗಲವಾಗಿಲ್ಲ. ಪೂರ್ವ ಕರಾವಳಿ 1. ಮೈದಾನವು ಸುವರ್ಣರೇಖಾ ನದಿಯ ಉತ್ತರ ಭಾಗದಿಂದ ಕನ್ಯಾಕುಮಾರಿಯವರೆಗೆ ವಿಸ್ತರಿಸಿದೆ. 2. ಪೂರ್ವ ಘಟ್ಟ ಮತ್ತು ಬಂಗಾಳಕೊಲ್ಲಿಯ ನಡುವೆ ಕಂಡುಬರುತ್ತವೆ. 3. ಅಗಲವಾಗಿದೆ. 8. ಹಿಮಾಲಯ ಪರ್ವತ ಉತ್ತರ ಮೈದಾನ ಪರ್ಯಾಯ ಪ್ರಸ್ಥಭೂಮಿ ಮೈದಾನದ ಪ್ರಾಮುಖ್ಯತೆ ತಿಳಿಸಿ. 1. ವ್ಯವಸಾಯ. 2. ಖನಿಜ ಸಂಪನ್ಮೂಲ. 3. ಜಲವಿದ್ಯುಚ್ಛಕ್ತಿ. 4. ನದಿಗಳು. 9. ಮಣ್ಣಿನ ಸವೆತಕ್ಕೆ ಕಾರಣಗಳೇನು? 1. ಅರಣ್ಯನಾಶ. 2. ಅತಿಯಾಗಿ ಮೇಯಿಸುವುದು. 3. ಅವೈಜ್ಞಾನಿಕ ಬೇಸಾಯ ಪದ್ಧತಿ. 4. ವರ್ಗಾವಣೆ ಬೇಸಾಯ ಪದ್ಧತಿ. 5. ಮೇಲ್ಪದರದ ಮಣ್ಣನ್ನು ಇಟ್ಟಿಗೆ, ಹಂಚು ಇತ್ಯಾದಿ ಉದ್ದೇಶಗಳಿಗೆ ಬಳಕೆ ಮಾಡುವುದು. ಪ್ರಶ್ನೆ ಸಂಖ್ಯೆ 10. ಮಣ್ಣಿನ ಸವೆತದ ಪರಿಣಾಮಗಳು ಯಾವುವು? 1. ಮಣ್ಣಿನ ಫಲವತ್ತತೆ ಕಳೆದುಕೊಳ್ಳುತ್ತದೆ. 2. ಅಂತರ್ಜಲದ ಮಟ್ಟದಲ್ಲಿ ಕುಸಿತವಾಗುತ್ತದೆ. 3. ಪ್ರವಾಹ. 4. ನೀರಿನ ಸಂಗ್ರಹ ಪ್ರಮಾಣ ಕಡಿಮೆಯಾಗುತ್ತದೆ. 11ನೆಯ ಪ್ರಶ್ನೆ, ಮಣ್ಣಿನ ಸವೆತ ತಡೆಗಟ್ಟಬಹುದು ಹೇಗೆ? 1. ಅರಣ್ಯ ಪೋಷಣೆ ಮಾಡುವುದು. 2. ಚೆಕ್ ಡ್ಯಾಂ ನಿರ್ಮಾಣ ಮಾಡುವುದು. 3. ಬದುಗಳ ನಿರ್ಮಾಣ ಮಾಡುವುದು. 4.
ಮೆಟ್ಟಿಲು ಪಂಕ್ತಿ ಬೇಸಾಯ ಮಾಡುವುದು. 5. ಸಮೋನ್ಮತಿ ಬೇಸಾಯ ಮಾಡುವುದು. 12. ಪ್ರಶ್ನೆ, ರಾಷ್ಟ್ರೀಯ ಅಭಿವೃದ್ಧಿ ಹೋಲಿಕೆ ಮಾಡುವುದಕ್ಕೆ ರಾಷ್ಟ್ರೀಯ ವರಮಾನ ಸೂಕ್ತವಾಗುವುದಿಲ್ಲ, ಏಕೆ? 1. ರಾಷ್ಟ್ರೀಯ ವರಮಾನವು ದೇಶದ ಎಲ್ಲ ಜನರ ಒಟ್ಟು ವರಮಾನವಾಗಿದೆ. 2. ರಾಷ್ಟ್ರೀಯ ವರಮಾನದ ಜೊತೆಗೆ ಜನಸಂಖ್ಯೆ ಹೆಚ್ಚಳು ಕಂಡುಬಂದರೆ ಅದು ಆರ್ಥಿಕ ಸಂಗತಿಯ ವಾಸ್ತವ ಚಿತ್ರಣ ನೀಡುವುದಿಲ್ಲ. 3. ಆದ್ದರಿಂದ ವಿಭಿನ್ನ ವರಮಾನ ಮತ್ತು ಜನಸಂಖ್ಯೆಯುಳ್ಳ ರಾಷ್ಟ್ರಗಳ ಅಭಿವೃದ್ಧಿ ಹೋಲಿಕೆ ಮಾಡುವುದಕ್ಕೆ ರಾಷ್ಟ್ರೀಯ ವರಮಾನವು ಸೂಕ್ತವಲ್ಲ. 13. ಪ್ರಶ್ನೆ, ರಾಷ್ಟ್ರೀಯ ಆದಾಯವು ಅಭಿವೃದ್ಧಿಯ ನೈಜ ಮಾಪಕವಾಗಲಾರದು, ಏಕೆ? 1. ಒಂದು ದೇಶದ ಮತ್ತು ಇನ್ನೊಂದು ದೇಶದ ಜನಸಂಖ್ಯೆಯಲ್ಲಿ ವ್ಯತ್ಯಾಸ. 2. ಜನಸಂಖ್ಯೆ ಹೆಚ್ಚಾದಂತೆ ರಾಷ್ಟ್ರೀಯ ಆದಾಯ ಹೆಚ್ಚಾದರೆ ಅದನ್ನು ಅಭಿವೃದ್ಧಿ ಎಂದು ಪರಿಗಣಿಸುವುದಿಲ್ಲ. 2. ಸಂಚಿಕೆಯ ಕಡೆಯ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 14, ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನು ಹೇಗೆ ಅಳೆಯಲಾಗುತ್ತದೆ? 1. ವ್ಯಕ್ತಿಗಳ ಜೀವಿತಾವಧಿ. 2. ಸಾಕ್ಷರತೆಯ ಪ್ರಮಾಣ. 3. ತಲಾ ವರಮಾನ. ಈ 13 ಪ್ರಶ್ನೆಗಳನ್ನು ನಾವು 2. ಸಂಚಿಕೆಯಲ್ಲಿ ಕೊಟ್ಟಿದ್ದೇವೆ. ನಮ್ಮೊಂದಿಗೆ ಧ್ವನಿಯಾದವರು ಶ್ರೀಮತಿ ಮಹಾಲಕ್ಷ್ಮಿ ಸೋಮಯಾಜಿಯವರು, ಅವರಿಗೆ ಕೂಡ ಧನ್ಯವಾದಗಳು. ಪ್ರೀತಿಯ ಮಕ್ಕಳೇ, ಈ 28 ಪ್ರಶ್ನೆಯನ್ನು ನೀವು ಹಲವು ಬಾರಿ ಕೇಳಿ, ಮತ್ತೆ ಮತ್ತೆ ಕೇಳಿ, ಕೇಳಿದ ಬಳಿಕ ಒಮ್ಮೆ ಬರೆದು ನೋಡಿದರೆ ಸಾಕು, ಅವೆಲ್ಲವೂ ಕೂಡ ಮನದಟ್ಟಾಗುತ್ತವೆ. ಆದರೆ ನಿಮಗೆ ಕಲಿಯಲೇಬೇಕೆಂಬ, ಅದನ್ನು ಅರಿತು ಬರೆಯಲೇಬೇಕೆಂಬ ಮೊದಲು ಮನಸ್ಸಿರಬೇಕು. ಮನಸ್ಸಿದ್ದಲ್ಲಿ ಮಾರ್ಗ ಅಲ್ಲ, ಕನಸಿದ್ದಲ್ಲಿ ಮಾರ್ಗ. ಎಲ್ರಿಗೂ ಶುಭವಾಗಲಿ. ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.